ಈ ಕ್ಷೇತ್ರದ ಅಧಿದೇವತೆ ಉದ್ದಾನ ವೀರಭದ್ರ ಸ್ವಾಮಿ ಉದ್ದಾನ ವೀರಭದ್ರ ಸ್ವಾಮಿಗೆ ನಾನು ಶಿರಸಾಕ್ಷರ ನಮಸ್ಕಾರ ಮಾಡಿ ಇಂದಿನ ಈ ತಪೋವನದ ಪರಮ ಪೂಜ್ಯ ಶ್ರೀ 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 ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪಾದಗಳಿಗೆ ನಮಸ್ಕರಿಸಿ ಈ ಒಂದು ವಿಶಿಷ್ಟವಾದಂತಹ ಕಾರ್ಯಕ್ರಮ ಇವತ್ತು ತುಮಕೂರು ಜಿಲ್ಲೆ ಒಳಗೆ ಅತಿ ಹೆಚ್ಚಿನ ಮಾನ್ಯತೆ ಪಡೆದಿರುವಂತಹ ಪರಮಪೂಜ್ಯ ಸ್ವಾಮೀಜಿಯವರು ಸುಮಾರು 25 ವರ್ಷಗಳ ಹಿಂದೆ ತುಮಕೂರಿಗೆ ಆಗಮಿಸಿದಾಗ ಅವಾಗ ನಾವೇ ಆ ಸಮಾಜಕ್ಕೆ ಇಡೀ ವಿಶ್ವ ಸಮಾಜಕ್ಕೆ ಅವರು ಬರಮಾಡಿಕೊಂಡು ತುಂಬನಿದ್ದಂತಹ ಹಿರೇಮಠವನ್ನು ಅದು ಹಳೆ ಮಠ ಏನೂ ಇರಲಿಲ್ಲ ಸ್ವಾಮಿಗಳು ಬಂದು ಅಲ್ಲಿ ಒಂದು ಚಾಪೆ ಒಂದು ಟಾರ್ಪಾಲು ಹಾಕ್ಕೊಂಡು ಕಟ್ಕೊಂಡಿದ್ದು ಕಟ್ಕೊಂಡು ಮಲಿಕಂದಾಗಿದ್ರು ಅಂತಹ ಜಾಗದಲ್ಲಿ ಪರಮ ಪೂಜ್ಯ ಸ್ವಾಮೀಜಿಯವರು ಅವತ್ತು ವಾಸ ಮಾಡ್ತಾಯಿದ್ರು ನಾವುಗಳೆಲ್ಲ ಅದನ್ನು ನೋಡಿ 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 ಅವರಿಗೆ ವಿಶೇಷವಾಗಿ ತುಮಕೂರಿನ ಜನತೆಯಿಂದ ನಾವೆಲ್ಲರೂ ಒಂದು ಕಮಿಟಿ ಮಾಡಿ ಹಿರೇಮಠ ಜೀರ್ಣೋದ್ಧಾರ ಸಮಿತಿ ಅಂತ ಒಂದು ಸಮಿತಿ ಮಾಡಿಕೊಂಡು ಇಡೀ ಹಿರೇಮಠನ ಡೆವಲಪ್ ಮಾಡಿದೋ ಅಂದಿನಿಂದ ಇಂದಿನವರೆಗೂ ಕೂಡ ಪರಮ ಪೂಜ್ಯರು ತುಮಕೂರಿನಲ್ಲಿ ಇಡೀ ಸರ್ವಜನಾಂಗದ ಗುರುಗಳಾಗಿದ್ದಾರೆ ಇಂಥ ಜನಾಂಗ ಅಂತ ಹೇಳೋಂಗೇ ಇಲ್ಲ ಅವ್ರಿಗೆ ಎಲ್ಲ ಜನಾಂಗದ ಗುರುಗಳಾಗಿ ಮುಸಲ್ಮಾನರು ಕ್ರೈಸ್ತರು ಪಾರ್ಸಿಗಳು ಇನ್ನು ನಮ್ಮ ಹಿಂದೂ ಧರ್ಮದ ಪ್ರತಿಯೊಬ್ಬರ ಮನೆಗೂ ಕೂಡ ಪರಮ ಪೂಜ್ಯರು ಪೂಜೆಗೆ ಹೋಗ್ತಾ ಇರ್ತಾರೆ ಎಲ್ಲರಿಗೂ ಆಶೀರ್ವಾದ ಮಾಡ್ತಾ ಇರ್ತಾರೆ ಅಂತಹ ಪರಮ ಪೂಜ್ಯರು ಈ ದಿನ ತುಮಕೂರಿನಲ್ಲಿ ಈ ನಿಜಗಲ್ಲಲ್ಲಿ ಒಂದು ವಿಶಿಷ್ಟವಾದಂತಹ ತಪೋವನ ನಿರ್ಮಾಣ ಮಾಡಿದ್ದಾರೆ ಅದರ ಉಸ್ತುವಾರಿಯನ್ನು ಇಡೀ ತುಮಕೂರಿನ ಎಲ್ಲ ಸಮಾಜ ಬಾಂಧವರು ಕೂಡ ಸೇರ್ಕೊಂಡು ಮಾಡ್ತಾರೆ ನನ್ನ ಹೆಸರು ಚಂದ್ರಶೇಖರಯ್ಯ ಹುಟ್ಟೂರು ಗ್ರಾಮ ಮಂಚಕರಕುಪ್ಪೆ ಬೆಳದೂರು ಬೆಂಗಳೂರು ಡಾಕ್ಟರ್ ಶಿವಾನಂದ ಶಿವಾಚಾರ್ಯ ಸ್ವಾಮಿಗಳು ಅವರು ಹಿರೇಮಠಕ್ಕೆ ಬಂದಾಗಿನಿಂದನೂ ನಾವು ಅವರಿಗೆ ಚಿರಪರಿಚಿದರು ಹಾಗೆಯೇ ಹಿರೇಮಠ ಹೆಸರಿಗೆ ದೊಡ್ಡದೇ ಹೊರತುನೂ ಆ ಒಂದು ಪರಿಸರ ದೊಡ್ಡದಾಗಿರಲಿಲ್ಲ ಅದು ತುಮಕೂರು ಸಿಟಿನಲ್ಲಿ ಇದ್ದಿದ್ದು ಆ ಒಂದು ಚಿಕ್ಕ ಒಂದು ಇದರಲ್ಲೇನೇ ಅವರು ಸಾಕಷ್ಟು ಒಂದು ರೀತಿಯಲ್ಲಿ ಅವರ ಒಂದು ಸರಸ್ವತಿ ಒಂದು ಜ್ಞಾನವನ್ನು ಅಲ್ಲಿರೋ ಜನಗಳಿಗೆಲ್ಲ ಹಂಚಿದ್ದಾರೆ ಅವ್ರದ್ದೊಂದು ಕನಸು ನಾವು ಅವರಿಗೆ ಒತ್ತಾಯಪೂರ್ವಕವಾಗಿ ಹೇಳ್ತಾ ಇದ್ವಿ ಬುದಿ ನಮಗೆ ಸ್ವಾಮೀಜಿಗಳನ್ನು ತಯಾರು ಮಾಡುವಂಥ ಒಂದನ್ನು ಮಾಡಬೇಕು ಮಠಗಳು ಸಾಕಷ್ಟಿದ್ದಾವೆ ಸಾಕಷ್ಟು ಮಠಗಳು ದಾಸೋಹ ಮಾಡ್ತಾಯಿದ್ದಾವೆ ವಿದ್ಯಾದಾಸೋಹ ಮಾಡ್ತಾರೆ ಎಲ್ಲನೂ ಸರಿ ಆದರೆ ನಮ್ಮ ಮುಂದಿನ ಜನಾಂಗಗಳಿಗೆ ಸ್ವಾಮೀಜಿಗಳನ್ನ ತಯಾರು ಮಾಡುವಂಥದ್ದನ್ನು ಒಂದು ಮಾಡಿ ಅಂತ ಅಂದ್ಬಿಟ್ಟು ನಾವು ಒತ್ತಾಯಪೂರ್ವಕವಾಗಿ ಬಂದಾಗೆಲ್ಲ ಸ್ವಾಮೀಜಿಗಳಿಗೆ ಹರಕೆ ಮಾಡ್ತಾಯಿದ್ವಿ ನಂತರ ಸಾಕಷ್ಟು ಜನನೂ ಹರಕೆ ಮಾಡ್ತಾಯಿದ್ರು ಅವರು ಆ ಒಂದನ್ನು ಮನಸ್ಸಿಗೆ ಹಾಕ್ಕೊಂಡು ಇವತ್ತು ಇಲ್ಲಿ ತಪೋವನ ಅನ್ನೋ ಒಂದು ಇದು ಮಠ ಅಂತ ಹೇಳೋದಕ್ಕಿಂತ ಜ್ಞಾನ ದಾಸೋಹ ಅಂತ ಹೇಳ್ಬೋದು ಅನ್ನ ದಾಸೋಹ ಸಿಗುತ್ತೆ ವಿದ್ಯಾದಾಸೋಹ ಸಿಗುತ್ತೆ ಜ್ಞಾನ ದಾಸೋಹ ಇವತ್ತಿನ ಒಂದು ಕಾಲ ಪರಿಸ್ಥಿತಿಯಲ್ಲಿ ಅತ್ಯಮೂಲ್ಯ ಅತ್ಯವಶ್ಯಕವಾಗಿದೆ ಹಾಗೆಯೇ ನಮ್ಮ ಶ್ರೀಗಳು ಮನಸ್ಸು ಮಾಡಿ ಈ ಒಂದು ಕಟ್ಟಿದ್ದಾರೆ ನಾಳೆ ಒಂದು ಸುವರ್ಣಾಕ್ಷರದಲ್ಲಿ ಬರೆಯುವಂಥ ಒಂದು ಯೋಗ ಅಂದ್ಕೊಂಡು ನಾವೆಲ್ಲ ಅವರ ಭಕ್ತರಾಗಿ ನಾವು ನನಗಾದರೂ ಅನ್ನಿಸ್ತಾ ಇದೆ ಹಾಗಾಗಿ ನಾಳೆ ಒಂದು 12 ಡಿಸೆಂಬರ್ 2022 ಏನು ತಪೋವನ ಉದ್ಘಾಟನೆಗೆ ಎಲ್ಲರೂ ಬರಬೇಕಾದರೂ ಎಲ್ಲರಿಗೂ ಆಹ್ವಾನ ಇದೆ ರಾಜಕೀಯದವ್ರಿಗಿದೆ ಶ್ರೀಗಳಿಗಿದೆ ಎಲ್ಲರಿದ್ದಾರೆ ಆದರೆ ಶ್ರೀಗಳು ನಮ್ಮ ಸರಸ್ವತಿ ಪುತ್ರರು ಖಂಡಿತ ಹೇಳಬೇಕು ಅಂದರೆ ಸರಸ್ವತಿ ಪುತ್ರರು ಅವರು ಹೇಗೆ ಅಂದರೆ ಎಲ್ಲ ಜನಾಂಗ ಸರ್ವ ಜನಾಂಗದ ತೋಟದಂತೆಯೇ ಅವರ ಒಂದು ನುಡಿ ಒಂದು ಬುಕ್ಕು ಶಿವದುಂದುಮಿನ ಮೂಲಕನೇ ನಮಗೆಲ್ಲ ತಲುಪಿಸ್ತಾ ಇದ್ದಾರೆ ಅವರೊಂದು ಹೇಳುವಂಥ ಒಂದು 3 ವಾಕ್ಯಗಳು ಸರ್ವಜ್ಞನ ವಾಕ್ಯಗಳ ಥರನೇ ಇರ್ತವೆ ಆಮೇಲೆ ಇವತ್ತಿನ ಒಂದು ಕಾಲಘಟ್ಟಕ್ಕೆ ಅದು ಸಮಯೋಚಿತವಾಗಿದೆ ಅದೇ ಥರ ಸಾಕಷ್ಟು ಉಕ್ತಿಗಳನ್ನು ನಮಗೆ ಕೊಟ್ಟಿದ್ದಾರೆ ಆ ಉಕ್ತಿಗಳು ನಮ್ಮ ಸಂಸಾರಕ್ಕೂ ಸಂಸಾರಸ್ಥ ನಮಗೂ ಅನುಕೂಲ ಆಗುತ್ತೆ ಇತರೆ ಜನಗಳಿಗೂ ಅನುಕೂಲ ಆಗೋ ಥರ ಅದನ್ನು ಅರ್ಥ ಮಾಡ್ಕೊಳೋ ಥರ ಇದೆ ಹಾಗೆ ಮುಂದಿನ ದಿನಗಳಲ್ಲಿ ಈ ಒಂದು ತಪೋವನ ಅಂತ ಏನಂದು ನಾವು ಮಾಡ್ತಾಯಿದ್ದೀವಿ ಈ ತಪೋವನಕ್ಕೆ ಸಾಕಷ್ಟು ಜನ ಇರ್ರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್ ಇರ್ರೆಸ್ಪೆಕ್ಟಿವ್ ಆಫ್ ರಿಲೀಜಿಯನ್ ಎಲ್ಲರೂ ಬಂದು ಇದರ ಒಂದು ಉಪಯೋಗವನ್ನು ಶ್ರೀಗಳ ಮೂಲಕ ಪಡೆಯೋದ್ರಿಂದನ ಒಂದು ಸಮಾಜಕ್ಕೆ ಒಂದು ಒಳ್ಳೆಯದ ಸಂದೇಶ ಕಳಿಸ್ತೀವಿ
ಒಳ್ಳೆಯ ಜನಾಂಗನ ಒಳ್ಳೆಯ ನಮ್ಮ ಮಕ್ಕಳನ್ನ ಆ ಒಂದು ನಿಟ್ಟಿನಲ್ಲಿ ಅಭಿವೃದ್ಧಿಪಡಿಸೋಕ್ಕೆ ಅನುಕೂಲ ಆಗುತ್ತೆ ಅಂತ ನಾನಾದರೂ ಅಂದ್ಕೊಂಡಿದ್ದೀನಿ. ಇದೊಂದು ಯಶಸ್ವಿಯಾಗಲಿ, ಮುಂದಿನ ದಿನಗಳಲ್ಲಿ ಇದೊಂದು ನಮ್ಮ ರಾಜ್ಯಕ್ಕೆ ಅಲ್ಲ ರಾಷ್ಟ್ರಕ್ಕೆ ಒಂದು ರೀತಿಯಲ್ಲಿ ಗುರುತಿಸ್ಕೊಳ್ಳೋ ರೀತಿಯಲ್ಲಿ ಆಗಬೇಕು ಅಂತ ನಮ್ಮೆಲ್ಲ ಅಭಿಲಾಷೆ. ಹಾಗೇ ಆಗುತ್ತೆ ಕಾಲಘಟ್ಟದಲ್ಲಿ, ಇವತ್ತಾಗೂ ಇರ್ಬೋದು, ನಾಳೆ ಆಗಿರ್ಬೋದು, ನಾಡಿದ್ದಾದರೂ ಆಗುತ್ತೆ. ಒಂದು ಒಂದು ಸಂಕಲ್ಪ ಮೂಲಕ ನಾವು ಇದನ್ನು ಎಲ್ಲ ನಮ್ಮ ಭಕ್ತ ವೃಂದದ ಮೂಲಕ ನಾನು ತಮ್ಮೆಲ್ಲರಿಗೂ ತಿಳಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಓಂ. ತುಮಕೂರಿನಲ್ಲಿ ದೊಡ್ಡ ಮಠ ಸಿಕ್ಕಪೇಟೆಯಲ್ಲಿ ಬಂತು, ಅದು ಹಂಗೆ ಇತ್ತು, ಹೆಸರಿಗೆ ದೊಡ್ಡ ಮಠನೇ ಸಿಕ್ಕಪೇಟೆಯಲ್ಲೇ ಇತ್ತು. ನಮ್ಮ ಶಿವಾನಂದ ಶಿವಾಚಾರ್ಯ ಸ್ವಾಮಿಗಳು ಬಂದ ಮೇಲೆ ನಿದ್ದೆ ಮಾಡ್ತಾ ಇದ್ದಂದು ಎಬ್ಬಿಸಿದ್ರು ಅವರು, ಆ ಮಠವನ್ನು ಎಬ್ಬಿಸಿದರು. ಎಬ್ಬಿಸಿ ಒಂದು 7-8 ವರ್ಷದಲ್ಲೇ ಅದಕ್ಕೆ ಕೋಮಾದಲ್ಲಿದ್ದದ್ದನ್ನು ಅಲರ್ಟ್ ಮಾಡಿದರು. ಅದನ್ನು ಅಲರ್ಟ್ ಮಾಡಿ ಆವಾಗ ಜನಗಳು ಆ ಭಕ್ತರು ಬರುವುದು ಜಾಸ್ತಿ ಆಯಿತು. ಅಲ್ಲಿ ಜಾಗ ಸಾಕಾಗ್ತಾ ಇರಲಿಲ್ಲ, ಅದಕ್ಕೋಸ್ಕರ ಪ್ಲ್ಯಾನ್ ಮಾಡಿ ಇಲ್ಲಿ ಊರಿಗೆ ಆಚೆ ಒಂದು 4-5 ಎಕರೆ ಜಮೀನು ತಗೊಂಡು ತಪೋವನ ಅಂತ ಹೆಸರಿಟ್ಟು ಇಲ್ಲಿ ಯಾರು ಬಂದರೂ ಒಂದು ಕಡೆ ಭಾಷಣ ಮಾಡ್ತಾಯಿದ್ರೆ ತಪಸ್ಸಾಗ್ತಾ ಇರುತ್ತೆ, ಇನ್ನೊಂದು ಕಡೆ ವನ ಕಾಣಿಸ್ತಾ ಇರುತ್ತೆ. ಹಂಗಾಗಿದೆ. ಸೊ ಕೋಮಾದಲ್ಲಿದ್ದನ್ನು ಎಬ್ಬಿಸಿ ಡಾಕ್ಟರ್ ಶಿವಾನಂದ ಶಿವಾಚಾರ್ಯ ಸ್ವಾಮಿಯವರು ಎಬ್ಬಿಸಿ ಕರ್ಕೊಂಡು ಬಂದಿದ್ದಾರೆ. ಇದು ಫಿಸಿಕಲ್ ಡಾಕ್ಟರ್ ಆಗಿಬಿಟ್ರು. ಅಲ್ಲಿ ಕೋಮಾದಲ್ಲಿದ್ದನ್ನು ಇಲ್ಲಿ ಎಬ್ಬಿಸಿಕೊಂಡು ಬಂದ್ರಲ್ಲ, ಅವರು ಫಿಸಿಕಲ್ ಡಾಕ್ಟರ್ ಕೂಡ ಆಗಿಬಿಟ್ರು. ಅದಕ್ಕೋಸ್ಕರ ಇದು ಚೆನ್ನಾಗಿ ವೃದ್ಧಿ ಆಗ್ತಾಯಿದೆ. ನಾನು ಸ್ವಾಮೀಜಿಯವರ ತಿರುಪತಿ ತುಮಕೂರಿಗೆ ಬಂದಾಗಿಂದನೂ ನಾನು ಅದನ್ನು ಫಾಲೋ ಮಾಡ್ತಾ ಇದ್ದೀನಿ. ಆ್ಯಂಡ್ ಐ ಆಮ್ ಫಾಲೋಯರ್ ಆಫ್ ಸ್ವಾಮೀಜಿನೂ. ನಾನು ಡಾಕ್ಟರ್ ವೈಎಂ ರೆಡ್ಡಿ ಅಂತ, ಸಿದ್ಧಾರ್ಥ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಲಾಂಗೆಸ್ಟ್ ಸರ್ವ್ಡ್ ಇಂಜಿನಿಯರಿಂಗ್ ಕಾಲೇಜ್ ಪ್ರಿನ್ಸಿಪಾಲ್ ಇಂಡಿಯಾ ಅಂತ ರೆಕಾರ್ಡ್ ತಗೊಂಡಿದ್ದೇನೆ. ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಗೆ ಹತ್ತಿದೆ. ಆ್ಯಂಡು ಲಿಮ್ಕಾ ಬುಕ್ ರೆಕಾರ್ಡ್ ಹತ್ತಿದೆ, ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ಕೂಡ ಹೋಗಿದೆ. ಸೊ ಇವಾಗ ನಾನು ರಿಟೈರ್ಡ್ ಆಗಿ 20 ವರ್ಷ ಆಯಿತು. ಸಿದ್ಧಾರ್ಥ ಆರ್ಗನೈಸೇಷನ್ನಲ್ಲೇ ಇದ್ದೀನಿ, ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಿದ್ದೀನಿ. ಈಗ ಸುಮಾರು ಒಂದು ವರ್ಷದ ಹಿಂದೆ ನಮ್ಮ ಸ್ವಂತ ಪ್ಲೇಸ್, ನೇಟಿವ್ ಪ್ಲೇಸ್ ಚಿಂತಾಮಣಿಗೆ ಫ್ಯಾಮಿಲಿ ಶಿಫ್ಟ್ ಮಾಡಿದೆವು. ಇವತ್ತು ಇದು ಇನಾಗ್ರೇಷನ್ ಇದೆ ಅಂಥೇಳಿ ಸೊ 11-12 ಮೊದಲು ಹೇಳಿದರು, ನಾನು 11 ಬಂದೆ. ಸೊ ನಾಳೆ 12 ಏನೋ ಇನಾಗ್ರೇಷನ್ ಇದೆ ಅಂತೆ. ಐ ವಿಶ್ ಆಲ್ ದಿ ಸಕ್ಸಸ್ ಫಾರ್ ದಿಸ್ ಫಂಕ್ಷನ್. ಗವಿಸಿದ್ದಯ್ಯ ಅಂತ ಹೇಳಿ ಸಿದ್ಧಗಂಗಾ ಮಠದಲ್ಲಿ 30 ವರ್ಷಗಳ ಕಾಲ ಉಪಾಧ್ಯಾಯನಾಗಿ ಕೆಲಸ ಮಾಡಿದ್ದೀನಿ. ನಾನು ಸಹಿತ ಹಿರೇಮಠದ ಭಕ್ತ, ಸ್ವಾಮೀಜಿಯವರು ಬಹಳ ಹತ್ತಿರದಿಂದ ನಾನು ನೋಡಿದ್ದೀನಿ. ಅವರೂ ಸಹಿತ ನನ್ನನ್ನು ಬಹಳ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಈ ಒಂದು ಈ ತಪೋವನದ ಉದ್ಘಾಟನೆಗೆ ನಾನು ಇಲ್ಲಿ ಬಂದಿದ್ದೀನಿ. ಸ್ವಾಮೀಜಿಯವರು ಬಹಳ ಅವರ ಒಂದು ನಾಲಿಗೆ ತುದಿಯಲ್ಲೇ ಸರಸ್ವತಿ ನೆಲೆದಾಡ್ತಾ ಇದ್ದಾಳೆ. ಅವರ ಒಂದು ಪ್ರಬಂಧಗಳನ್ನು, ಅವರ ಆ ಒಂದು ಪತ್ರಿಕೆಯನ್ನು ಓದಿ ನಾನು ಬಹಳ ಅದರಿಂದ ಅದರಿಂದ ಪ್ರಭಾವವನ್ನು ಹೊಂದಿದ್ದೇನೆ. ಅವರು ಸ್ವಾಮೀಜಿಯವರು ನಮ್ಮ ಜೊತೆಗೆ ನಾವು ಏನು ಮಾಡ್ತೀವಿ ಅಂತೇಳಿ ವರ್ಷಕ್ಕೆ ಒಂದು ಸಾರಿ ರೆಗ್ಯುಲರ್ ಆಗಿ ಟೂರ್ ಹೋಗ್ತಾಯಿದ್ದೀವಿ. ಪ್ರತಿ ವರ್ಷವೂ ಸಹಿತ ನಮ್ಮ ಸ್ನೇಹಿತರುಗಳು ಒಂದು 40 ಜನ ಸೇರಿಕೊಂಡು ಅವ್ರ ಜೊತೆಯಲ್ಲೇ ಟೂರ್ ಮಾಡ್ತಾಯಿದ್ದೀವಿ. ಅವರಿಂದಲೇ ನಾವು ನೇಪಾಳ ಟೂರು, ಆಮೇಲೆ ಕಾಶಿ ಟೂರು, ಮತ್ತು ಅದೇ ರೀತಿಯಾಗಿ ಈ ಒಂದು ಜ್ಯೋತಿರ್ಲಿಂಗಗಳ ಒಂದು ವಿಸಿಟ್ಟು ಎಲ್ಲವೂ ಸಹಿತ ಅವರ ಒಂದು ಆಶೀರ್ವಾದದಿಂದ ನಾವು ನೋಡಿದ್ದೀವಿ. ಅವರಿಂದೇ ಇದ್ದರೆ ನಾವು ಇಲ್ಲಿ ಯಾವ ರೀತಿಯ ಒಂದು ಆ ಒಂದು ಅವಕಾಶ ನಮಗೆ ದೊರೀತಾ ಇರಲಿಲ್ಲ. ಇದು ಸ್ವಾಮೀಜಿಯವರ ಒಂದು ಅವರ ಆಶೀರ್ವಾದ ನಮ್ಮ ಮೇಲೆ ಬಹಳ ಇದೆ ಅಂತಕ್ಕಂಥದ್ದನ್ನು ತಮಗೂ ಸಹ ತಿಳಿತೇನೆ. ಈ ಒಂದು ತಪೋವನ ಅವ್ರ ಕನಸಿನ ಕೂಸಾಗಿತ್ತು. ಭಾಳ ದಿವಸ ಹೇಳೋರು ನಾವು ಸಹಿತ ನಾನು ಮಾಡಬೇಕು, ತಪೋವನ ಮಾಡಬೇಕು, ಸಿದ್ಧಿ ಪಡೆಯಿರ್ತಕ್ಕಂಥವ್ರಿಗೆ ಈ ಒಂದು ಅವಕಾಶವನ್ನು ಕೊಡಬೇಕು ಅಂತಕ್ಕಂಥದ್ದು ಅವರಲ್ಲಿ ಬಹಳ ಇತ್ತು. ಅವರ ಒಂದು ಸಿದ್ಧಿ ಸಂಕಲ್ಪ, ಅವರು ಯಾವಾಗಲೂ ಸಹಿತ ಸಂಕಲ್ಪ ಅಂತೇಳು, ಯಾವುದೇ ಒಂದು ವಿಷಯವನ್ನು ನಾವು ಮಾಡಬೇಕಾದ್ರೂ ಸಹಿತ ಸಂಕಲ್ಪ ಮಾಡಿಕೊಂಡ್ರೆ ನಾವು ನಿಜವಾಗಿಯೂ ಸಹಿತ ನಾವು ಅದನ್ನು ಈಡೇರಿಸ್ಕೊಳ್ತೀವಿ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದರು. ಅದೇ ರೀತಿಯಾಗಿ ಅವರ ಒಂದು ಆಶೀರ್ವಾದ ನಮ್ಮೆಲ್ಲರ ಮೇಲೂ ಸಹಿತ ಇದೆ. ಎಲ್ಲರೂ ಸಹಿತ ಈ ಒಂದು ತಪೋವನಕ್ಕೆ ನಿಮಗೆ ಅವಕಾಶ ಮಾಡಿಕೊಂಡು ಬಂದು ನೋಡಿಕೊಂಡು ಅವರ ಆಶೀರ್ವಾದವನ್ನು ಪಡ್ಕೊಂಡು ಹೋಗಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ನನ್ನ ಹೆಸರು ಮಹೇಶ್ ಅಂತ ಹೇಳಿ, ನಾನು ತುಮಕೂರಿನ ನಿವಾಸಿ. ನಾವು ಇಲ್ಲಿ
ಈ ತಪೋವನ ಈ ದಿನ ಓಪನಿಂಗ್ ಸೆರೆಮನಿಗೆ ನಾವು ಬಂದಿದ್ವಿ. ನಾವು ಸ್ವಾಮಿಗಳಿಗೆ ಮೊದಲಿಂದ ಭಕ್ತರು. ಹಾಗಾಗಿ ಈ ತಪೋವನ ಓಪನಿಂಗ್ ಸೆರೆಮನಿಯಲ್ಲಿ ನಾವು ಭಾಗವಹಿಸಿದ್ದೀವಿ. ಇಲ್ಲಿ ಈ ತುಮಕೂರು ಜನತೆ ಮತ್ತು ಈ ಸುತ್ತಮುತ್ತಲಿನ ಭಾಗದ ಜನತೆ ಹಾಗೂ ಕರ್ನಾಟಕದ ಜನತೆಗೆ ನೆಮ್ಮದಿ ಕೇಂದ್ರವಾಗಿ ಇದು ಪರಿವರ್ತನೆ ಆಗಲಿ ಅಂತೇಳಿ ನಾವೆಲ್ಲ ಆಶಿಸ್ತಾ ಇದ್ದೀವಿ. ಇದು ನಾಟ್ ಓನ್ಲಿ ಫಾರ್ ತುಮಕೂರು ಡಿಸ್ಟಿಕ್ ಆರ್ ಬೆಂಗಳೂರು ಡಿಸ್ಟಿಕ್, ಇದು ಕರ್ನಾಟಕದಾದ್ಯಂತ ಎಲ್ಲ ಜನತೆಗಳಿಗೂ ಅವ್ರಿಗೆ ಇದರ ಅನುಕೂಲ ಪಡಿಬೇಕು ಅಂತೇಳಿ ನಾವು ಈ ಮೂಲಕ ಕೇಳ್ಕೊಳ್ತಿದ್ದೀವಿ. ಹಾಗೂ ಇಲ್ಲಿ ಬಂದರೆ ಏನೋ ಒಂದು ನೆಮ್ಮದಿ ಎಲ್ಲ ಇವತ್ತಿನ ಈ ಜಂಜಾಟದ ಜೀವನದಲ್ಲಿ ಇಲ್ಲಿ ಬಂದು ಜನ ಸ್ವಲ್ಪ ಇಲ್ಲಿ ನೆಮ್ಮದಿ ಪಡ್ಕೊಂಡು ಹೋಗ್ಬೋದು. ಇದು ಒಂದು ಬೆಟ್ಟದ ತಪ್ಪಲಿನಲ್ಲಿದೆ. ಇಲ್ಲಿ ಸ್ವಾಮೀಜಿಯವರು ಇದನ್ನು ಅಳವಡಿಸಿರೋದು ಎಲ್ಲರಿಗೂ ನಮಗೊಂದು ಸಂತೋಷದ ವಿಚಾರ. ನಾವು ಅವರ ಮುಂದಿನ ಇದಕ್ಕೆಲ್ಲ ನಾವು ಏಳಿಗೆಗಾಗಿ ಇದೆ ಈ ತಪೋವನದ ಏಳಿಗೆಗಾಗಿ ನಾವೆಲ್ಲ ಶ್ರಮಿಸ್ತೀವಿ. ಹಾಗೂ ಇದಕ್ಕೋಸ್ಕರ ನಾವೆಲ್ಲ ಇಲ್ಲಿ ಶ್ರಮಪಟ್ಟು ಕೆಲಸ ಮಾಡ್ತೀವಿ ಅಂತೇಳಿ ಈ ಮೂಲಕ ತಮ್ಮಲ್ಲಿ ತಿಳಿಸ್ತೀವಿ. ತಾವು ಕೂಡ ಬಂದು ಇದರ ಅನುಭವ ಹಾಗೂ ಇದರ ಒಂದು ಇದಕ್ಕೆ ಯಶಸ್ಸಿಗೆ ತಾವೆಲ್ಲ ಸಹಕರಿಸಬೇಕಾಗಿ ಕೇಳ್ಕೊಡ್ತೀವಿ. ಪ್ರಚಾರನೂ ಆದಂಗ ಇಲ್ಲಿ ಇದಕ್ಕೆ ಬರ್ತಕ್ಕಂಥ ಒಂದು ರೂಟ್ ಮ್ಯಾಪ್ ಏನಂದರೆ, ನೀವು ಬೆಂಗಳೂರು ಟು ತುಮಕೂರು ಬರೋ ಹೈವೇನಲ್ಲಿ ಒಂದು ಉದ್ದಾನ ವೀರಭದ್ರಸ್ವಾಮಿ ಅಂತ ಹೇಳಿ ದೊಡ್ಡದೊಂದು ಬೋರ್ಡ್ ಇದೆ, ಹಳೆ ನಿಜ್ಗಲ್ ಅಂತೇಳಿ. ಆ ಆರ್ಚ್ ಕೆಳಗಡೆ ಬಂದರೆ ಇಲ್ಲೊಂದು ದೊಡ್ಡದು ಉದ್ದಾನ ವೀರಭದ್ರಸ್ವಾಮಿ ಹಾಗೂ ಮರಳು ಸಿದ್ದೇಶ್ವರ ಅಂತ ಹೇಳಿ ಪುರಾತನ ದೇವಸ್ಥಾನಗಳಿದ್ದಾವೆ. ವೀರಭದ್ರಸ್ವಾಮಿ ಅನ್ನೋದು ಇದು ಸುಮಾರು 18 ಅಡಿ ಎತ್ತರ ಇದೆ. ಇದು ಸ್ಟೇಟಲ್ಲೇ ನಂಬರ್ 2ನೇದು, ಇದು ಬೇರೆ ಎಲ್ಲೂ ಇಲ್ಲ, ಈ ದೇಶದಲ್ಲೇ 2ನೇದು ಇದು. ಹಾಗಾಗಿ ಇಲ್ಲಿ ಪುರಾತನ ಪ್ರತಿ ವರ್ಷ ಅದು ಬೆಳ್ಕೊಂಡು ಅಭಿವೃದ್ಧಿ ಆಗ್ತಾ ಇದೆ. ನೀವು ಈ ಮಾರ್ಗವಾಗಿ ಬರುವಾಗ ಇಲ್ಲಿ ಬಂದು ಈ ಎರಡೂ ಒಂದೇ ಕಡೆ ಆಗಿದೆ. ಈಗ ತಪೋವನ ಮತ್ತು ದೇವಸ್ಥಾನ ಎರಡೂ ಒಂದೇ ಕಡೆ ಇದೆ. ನೀವು ತಪೋವನಕ್ಕೆ ಬಂದರೆ ದೇವಸ್ಥಾನದ ಇದು ಕೂಡ ದರ್ಶನ ಮಾಡಿಕೊಂಡು ಅವರ ಆಶೀರ್ವಾದ ತೊಗೊಂಡು ಹೋಗ್ಬೋದು. ಇದು ಪ್ರಚಲಿತವಾದ ದೇವಸ್ಥಾನ. ತಾವೆಲ್ಲ ದಯಮಾಡಿ ಇಲ್ಲಿ ಬಂದು ಆಶೀರ್ವಾದ ತೊಗೊಂಡು ತಾವೆಲ್ಲ ಇದರ ಅನುಕೂಲನ ಪಡಿಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ.